ಶುಭ ಮಧ್ಯಾಹ್ನ ಎಲ್ಲರಿಗೂ. ಆನ್ಲೈನ್ ತರಗತಿಗೆ ಸ್ವಾಗತ. ನಿನ್ನಿನ ದಿನ 9ನೇ ತರಗತಿಯ ಪಠ್ಯಪೂರಕ ಅಧ್ಯಯನದ ಪಾಠವಾಗಿರತಕ್ಕಂತಹ ಗುಣಸಾಗರಿ ಪಂಡರಿಬಾಯಿ ಅಂತಕ್ಕಂತ ಪಾಠವನ್ನ ಪ್ರಾರಂಭಿಸಿದ್ದೆವು ವಿದ್ಯಾರ್ಥಿಗಳೇ. ಆ ಪಾಠದ ಲೇಖಕಿಯ ಬಗ್ಗೆ ನಾವು ಪರಿಚಯವನ್ನ ಮಾಡಿಕೊಂಡಿದ್ವಿ. ಪಾಠವನ್ನು ಕೂಡ ಮುಂದುವರೆಸಿದ್ದೆವು. ಆ ಪಾಠದ ಪುನರಾವರ್ತನೆಯೊಂದಿಗೆ ಇವತ್ತಿನ ಈ ಪಾಠವನ್ನ ಪ್ರಾರಂಭಿಸೋಣ. ನಿನ್ನಿನ ದಿನದಲ್ಲಿ ಡಾಕ್ಟರ್ ಜೈಮಾಲಾ ಅವರು ಬರೆದಿರತಕ್ಕಂತಹ ಪಂಡರಿಬಾಯಿ ಪಾಠ. ಆ ಜೈಮಾಲಾ ಅವರು ಭಟ್ಕಳ ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28 ಫೆಬ್ರವರಿ 1959 ಜನಿಸಿದ್ರು. ನಿರ್ಮಾಪಕಿಯಾಗಿ ನಟಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಮಾಡಿರ್ತಕ್ಕಂತ ಸೇವೆ ಅಪಾರವಾಗಿರ್ತಕ್ಕಂಥದ್ದು ಅಂತದನ್ನ ನಾವು ನಿನ್ನಿನ ದಿನ ನೋಡಿದೆವು. ಹಾಗೇನೆ ಅವರು ನಟಿಯಾಗಿ ಹಾಗೂ ಲೇಖಕಿಯಾಗಿ ನಿರ್ಮಾಪಕಿಯಾಗಿ ಸೇವೆ ಸಲ್ಲಿಸಿದ ವಿಶೇಷತೆಯನ್ನು ಕೂಡ ಅರ್ಥೈಸಿಕೊಂಡೆವು. ಅದೇ ರೀತಿ ಅವರು ಶಿಕ್ಷಣ ಅಂದ್ರೆ ಪದವಿ ಪಡೆದಿತ್ತು, PhD ಪದವಿ. ಇನ್ನ ಕೇಂದ್ರ ಚಲನಚಿತ್ರ ಸಮಿತಿಯ ಅದೇ ರೀತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾಗಿ ಸದಸ್ಯರಾಗಿ ಸಮಿತಿಯ ಆಯ್ಕೆ ಸಮಿತಿಯ ಸದಸ್ಯರಾಗಿ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಿರುವಂತಕ್ಕಂಥ ವಿಷಯವನ್ನು ತಿಳ್ಕೊಂಡ್ವಿ. ಅದೇ ರೀತಿ ಅವರೇ ನಿರ್ಮಿಸಿ ನಟಿಸಿದ ತಾಯಿ ಸಾಹೇಬ್ ಅಂತಕ್ಕಂಥ ಚಲನಚಿತ್ರ, ಈ ಒಂದು ಚಲನಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಅತ್ಯುತ್ತಮ ನಟಿ ಪ್ರಶಸ್ತಿ, ಅದೇ ರೀತಿ ಇನ್ನೂ 10 ಹಲವು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದರು ಅಂತಕ್ಕಂಥದ್ದು ಕೂಡ ಗೊತ್ತಾಯ್ತು ನಮಗೆ. ಅದೇ ರೀತಿ ಈಗ ಪಾಠಕ್ಕೆ ಬರೋಣ. ಇಲ್ಲಿ ಪಂಡರಿಬಾಯಿ ಅಂತಕ್ಕಂಥ ಪಾಠವನ್ನ ನಾವು ನಿನ್ನೆ ಗಮನಿಸಿದ್ವಿ. ಒಬ್ಬ ಮಹಾನ್ ನಟಿ, ಕಲಾವಿದೆ ಅಂತಕ್ಕಂಥದನ್ನು ಕೂಡ ಅರ್ಥೈಸಿಕೊಂಡೆವು. ತಾವು ಮೇಣದ ಬತ್ತಿ ಹಾಗೆಯ ಜೀವನವನ್ನ ಸೆವೆಸಿದವರು ಅಂತಕ್ಕಂಥ ವಿಷಯ ನಮ್ಗೆ ಗೊತ್ತಾಯ್ತು. ಯಾವ ರೀತಿ ಒಂದು ಮೇಣದ ಬತ್ತಿಯನ್ನ ಹತ್ತಿದಾಗ ಸುತ್ತಲೂ ಬೆಳಕನ್ನು ಕೊಡುತ್ತಾ ತನ್ನ ಕೆಳಗೆ ಕತ್ತಲನ್ನು ಒಳಗೊಂಡಿರುತ್ತ, ಹಾಗೆ ಪಂಡರಿಬಾಯಿ ಅವರ ಜೀವನ ಕೂಡ ತಮ್ಮ ಜೀವನವನ್ನ ಕತ್ತಲಾಗಿಸಿಕೊಂಡ್ರು ಕೂಡ ಉಳಿದವರಿಗೆ, ತನ್ನನ್ನು ನಂಬಿದ್ದವರಿಗೆ ಅವರು ಬೆಳಕನ್ನ ಕೊಡ್ತಕ್ಕಂಥ ಕಾರ್ಯವನ್ನ ಮಾಡಿದ್ರು. ಇವರು ಜನಿಸಿದ್ದು ಕೂಡ ನಿನ್ನೆ ತಿಳ್ಕೊಂಡ್ರಿ, ಭಟ್ಕಳದಲ್ಲಿ ಅವರು ಜನಿಸಿದ್ರು. 18 ಸೆಪ್ಟೆಂಬರ್ 1928 ಜನಿಸಿದ್ರು. ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ ಅಂತ. ಈ ದಂಪತಿಗಳಿಗೆ 18 ಜನ ಮಕ್ಕಳು ವಿದ್ಯಾರ್ಥಿಗಳೇ. 18 ಜನ ಮಕ್ಕಳು ಇರತಕ್ಕಂತ ಒಂದು ದೊಡ್ಡ ಕುಟುಂಬ. ಈ ಕುಟುಂಬದಲ್ಲಿ ಪಂಡರಿಬಾಯಿ ಅವರು 6ನೇಯವರು ಅಂತ ಹೇಳಬಹುದು. ಅಂದ್ರ 18 ಜನ ಕುಟುಂಬವಿರ್ತಕ್ಕಂತಹ ಈ ಕುಟುಂಬದಲ್ಲಿ 6ನೇಯವರು ಈ ಪಂಡರಿಬಾಯಿ ಅವರು. ಈ ಪಂಡರಿಬಾಯಿ ಅವರ ಮೂಲ ಹೆಸರು ಗೀತಾ ಅಂತಕ್ಕಂಥದ್ದು ಕೂಡ ನಾನು ನಿನ್ನೆ ಹೇಳಿದೆ. ಆ ಗೀತಾ ಅಂತಕ್ಕಂಥ ಹೆಸರನ್ನ ತಂದೆ ಬದಲುಗೊಳಿಸಿದ್ರು. ಏನಂತ? ಪಂಡರಿಬಾಯಿ ಅಂತ. ಯಾಕೆ ಆ ಗೀತಾ ಹೆಸರನ್ನ ಪಂಡರಿಬಾಯಿ ಅಂತ ಮಾಡಿದ್ರು ಅಂತಂದ್ರ, ಅವರಿಗೆ ಪಂಡರಾಪುರದ ಪಂಡರಿನಾಥನಲ್ಲಿ ಅಪಾರವಾಗಿರ್ತಕ್ಕಂತಹ ಶ್ರದ್ಧೆ, ಭಕ್ತಿ ವಿದ್ಯಾರ್ಥಿಗಳು. ಆದ್ದರಿಂದ ಅವರು ಗೀತಾ ಎನ್ನುವ ಹೆಸರನ್ನ ಬದಲುಗೊಳಿಸಿ ಅವ್ರೇನ್ ಮಾಡಿದ್ರು, ಪಂಡರಿಬಾಯಿ ಅಂತಕ್ಕಂಥ ಹೆಸರಿಟ್ರು. ತಾಯಿ ಶಾಲಾ ಶಿಕ್ಷಕಿ, ತಂದೆ ಹರಿದಾಸ ವೃತ್ತಿ. ಇವರಿಬ್ರು ಒಂದು ಕುಟುಂಬದಲ್ಲಿ ದೊಡ್ಡ ಕುಟುಂಬದ ನಿರ್ವಹಣೆಯನ್ನ ಮಾಡಬೇಕಾಗಿತ್ತು. ಕುಟುಂಬದ ನಿರ್ವಹಣೆ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಬಡತನದ ಪರಿಸ್ಥಿತಿ ಆ ಕುಟುಂಬಕ್ಕಿತ್ತು. ಬಾಲ್ಯದಲ್ಲಿ ಪಂಡರಿಬಾಯಿ ಅವರು ಸಂಗೀತ ಅಭ್ಯಾಸವನ್ನ ಮಾಡಿದ್ರು. ಭಜನೆಗಳನ್ನ, ಕೀರ್ತನೆಗಳನ್ನ ಹೇಳ್ತಕ್ಕಂಥ ಒಂದು ರೂಢಿ ಕೂಡ ಇಟ್ಕೊಂಡಿದ್ರು. ಇನ್ನ ಮನೆಯಲ್ಲಿರ್ತಕ್ಕಂಥ ಸೃಜನಶೀಲ ವಾತಾವರಣ ಅಂತ ನಿನ್ನೆ ಹೇಳಿದೆ. ಆ ಸೃಜನಶೀಲ ವಾತಾವರಣ ಇವರಿಗೆ ಯಾವ ರೀತಿ ಅಂತಂದ್ರೆ, ಕಲಾವಿದೆಯಾಗಿ ರೂಪುಗೊಳ್ಳಿಕ್ಕೆ ಅತ್ಯಂತ ಸಹಾಯಕವಾಯಿತು ಅಂತಕ್ಕಂಥ ವಿಷಯವನ್ನ ನಾವು ಅರ್ಥೈಸಿಕೊಳ್ಳಬೇಕು. ಯಾವುದೇ ಒಬ್ಬ ವಿದ್ಯಾರ್ಥಿ ಬೆಳೆದು ದೊಡ್ಡವನ ಆಗಿ ಅಲ್ಲೊಂದೇನಾದ್ರೂ ಸಾಧನೆ ಮಾಡ್ಬೇಕಂದ್ರ ಕುಟುಂಬದ ಜವಾಬ್ದಾರಿ ಕೂಡ ಅಷ್ಟೇ. ಕುಟುಂಬದ ಒಂದು ಸಹಕಾರ, ಅಲ್ಲಿರ್ತಕ್ಕಂತ ವಾತಾವರಣ, ಆ ಎರಡೂ ಚೆನ್ನಾಗಿದ್ರ ಒಬ್ಬ ವಿದ್ಯಾರ್ಥಿ ಏನಾದ್ರೂ ಸಾಧನೆ ಮಾಡಬಹುದು ಅಂತಕ್ಕಂಥದನ್ನ ನಾವು ತಿಳ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ಪಂಡರಿಬಾಯಿ
ಒಬ್ಬ ಕಲಾವಿದೆಯಾಗಿ ರೂಪುಗೊಳ್ಳಲು ಮನೆಯಲ್ಲಿರ್ತಕ್ಕಂತಹ ಸೃಜನಶೀಲ ವಾತಾವರಣವೇ ಕಾರಣ. ಸೊ ಅದಕ್ಕೆ ವಿದ್ಯಾರ್ಥಿಗಳಾಗಿರ್ತಕ್ಕಂತ ನೀವು ಬೆಳಿಬೇಕಂದ್ರೆ ನಿಮ್ಮ ಸುತ್ತಮುತ್ತಲು ವಾತಾವರಣ ಚೆನ್ನಾಗಿರಬೇಕು, ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು ಅಂತ ನಾವು ಅರ್ಥೈಸಿಕೊಳ್ಳಬೇಕು. ಹೀಗೆ ಇರುವಾಗ ಈ ದೊಡ್ಡ ಕುಟುಂಬದ ನಿರ್ವಹಣೆ ಕಷ್ಟವಾದಾಗ ರಂಗರಾವ್ ಕುಟುಂಬ ಅಂದ್ರೆ ಈ ಪಂಡರಿಬಾಯಿಯವರ ತಂದೆ ಹೆಸರು ರಂಗರಾವ್. ರಂಗರಾವ್ ಅವರು ಏನ್ ಮಾಡಿದ್ರು, ಭಟ್ಕಳಕ್ಕೆ ಬಂದು ಭಟ್ಕಳದಿಂದ ಮೈಸೂರಿಗೆ ಬಂದು 1940 ಅವರು ಅಲ್ಲಿ ಮೈಸೂರಿನಲ್ಲಿ ಬದುಕಬೇಕು ಅಂತ ಅನ್ಕೊಂಡ್ರು, ಬದಲಾವಣೆಗೊಂಡ್ರು, ಸ್ಥಳಾಂತರ ಮಾಡಿಕೊಂಡ್ರು. ಆಗ ಈ ಪಂಡರಿಬಾಯಿಯವರ ವಯಸ್ಸು ಎಷ್ಟಿತ್ತು ಅಂತಂದ್ರ, ವಿದ್ಯಾರ್ಥಿಗಳೇ, ಅಲ್ಲಿ ಬಾಲ್ಯವನ್ನು ಕಳೆದು ಯೌವನಕ್ಕೆ ಕಾಲಿಡತಕ್ಕಂತಹ ವಯಸ್ಸು ಆಕೆಯದು. ಆದ್ದರಿಂದ ಇಲ್ಲಿ ಈ ಕುಟುಂಬದ ಜವಾಬ್ದಾರಿಯನ್ನ ತಂದೆ ತಾಯಿಯ ಜೊತೆಗೆ ಈ ಪಂಡರಿಬಾಯಿಯವರ ಅಣ್ಣ ಯಾರು, ವಿಮಲಾನಂದ ಅಂತ. ಅಣ್ಣ ಯಾರು, ವಿಮಲಾನಂದ. ಈ ಅಣ್ಣನಾಗಿರ್ತಕ್ಕಂತಹ ವಿಮಲಾನಂದ ಕೂಡ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ಕುಟುಂಬಕ್ಕೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ದ. ಆತ ಒಂದು ಸಂಘವನ್ನ, ಒಂದು ನಾಟಕ ಕಂಪನಿಯನ್ನ ಕಟ್ಟಿದ್ದ ವಿದ್ಯಾರ್ಥಿಗಳೇ. ಆ ನಾಟಕ ಕಂಪನಿ ಆದರ್ಶ ನಾಟಕ ಸಂಘ ಅಂತ. ಆದರ್ಶ ನಾಟಕ ಸಂಘದ ಮೂಲಕ ನಾಟಕಗಳನ್ನು ನಡೆಸ್ತಾ ಕುಟುಂಬಕ್ಕೆ ಆತನು ಕೂಡ ಸಹಾಯವನ್ನು ಮಾಡ್ತಾ ಇದ್ದ. ಹೀಗೆ ಒಮ್ಮೆ ಮುದುಕನ ಮದುವೆ, ಮುದುಕನ ಮದುವೆ ಈ ನಾಟಕ ಪ್ರದರ್ಶನ ನಡಿಬೇಕಾಗಿತ್ತು. ನಾಟಕದ ಟಿಕೆಟ್ಗಳೆಲ್ಲ ಮಾರಾಟವಾಗಿದ್ದು ಇನ್ನೇನು ನಾಟಕ ಪ್ರಾರಂಭವಾಗುವ ಅರ್ಧ ಗಂಟೆ ಇರುವಾಗ ಆ ನಾಟಕದಲ್ಲಿ ನಟನೆ ಮಾಡ್ತಕ್ಕಂತಹ ನಟಿ ಏನ್ ಮಾಡಿದ್ಲು ಅಂತಂದ್ರ, ನನಗ ಬರೋದಿಕ್ ಆಗೋದಿಲ್ಲ ಅಂತಕ್ಕಂತ ವಾರ್ತೆಯನ್ನ, ಸುದ್ದಿಯನ್ನ ಕಳಿಸಿದ್ರು. ಕುಟುಂಬ ಅತ್ಯಂತ ಕಷ್ಟಕ್ಕೆ ಸಿಲುಕೋಬೇಕಾಗಿತ್ತು. ಯಾಕಂದ್ರ ನಾಟಕ ನಡೆಯೋದು ಇನ್ನು ಅರ್ಧ ಗಂಟೆ ಪೂರ್ವದಲ್ಲಿ, ನಟಿ ಬರಂಗಿಲ್ಲ ಅಂತ ಹೇಳಿ ಕಳಿಸಿದ್ದಾಳೆ. ಅದಕ್ಕ ಬಹಳ ಕಷ್ಟ ಆಗಬಹುದು ಅಂತ ತಿಳ್ಕೊಂಡಂತ ಅಣ್ಣ ವಿಮಲಾನಂದ ಒಂದು ಯೋಚನೆಯನ್ನು ಮಾಡ್ದ. ಸಕಲ ಕಲಾವಿದೆಯಾಗಲು ಎಲ್ಲವೂ ಲಕ್ಷಣಗಳಿರತಕ್ಕಂತಹ ಪಂಡರಿಬಾಯಿ ಯಾರು, ತಂಗಿಗೆ ಈ ಒಂದು ಅವಕಾಶವನ್ನ ಯಾಕೆ ಕೊಡಬಾರದು ಅಂತ ಆತನ ಮನಸ್ಸಿನಲ್ಲಿ ಅನಿಸ್ತು. ಅದಕ್ಕ ಆತ ಏನ್ ಮಾಡ್ದ, ಆ ಪಾತ್ರವನ್ನು ಆಕೆಗೆ ಕೊಟ್ಟ. ಆಕೆ ಕೈಯಲ್ಲಿ ಆ ಒಂದು ನಾಟಕದಲ್ಲಿ ಬಣ್ಣ ಹಚ್ಚಲು ಅವಕಾಶ ಕೊಟ್ಟು ನಟನಿಗೆ ಸ್ಫೂರ್ತಿಯನ್ನ ಕೊಟ್ಟರು. ಇದು ದೈವ ಇಚ್ಛೆ ಅಂತ ಪಂಡರಿಬಾಯಿ ಅವ್ರು ಹೇಳ್ತಾರೆ. ಯಾಕೆ ದೈವ ಇಚ್ಛೆ ಅಂತ ಹೇಳಿದ್ರು ಅಂತಂದ್ರ, ಇಲ್ಲಿ ನೋಡ್ರಿ, ರಂಗರಾವ್ ಕುಟುಂಬ ಸಂಪ್ರದಾಯವಾದಿ ಕುಟುಂಬ. ಈ ಕಡು ಸಂಪ್ರದಾಯವಾದಿ ಆಗಿರ್ತಕ್ಕಂತ ರಂಗರಾವ್ ಮಗಳಿಗೆ ಬಣ್ಣ ಹಚ್ಚಲು ಅವಕಾಶ ಕೊಡ್ತಾ ಇರಲಿಲ್ಲ ಮುಂದೆ ಅಂದು. ಆ ನಟಿ ಬಾರದೇ ಇರೋದಕ್ಕ ಇವರಿಗೆ ಅವಕಾಶ ಸಿಕ್ಕಿರೋದಕ್ಕ ಎಲ್ಲವೂ ಸರಿ ಹೋಯ್ತು. ಆಕೆ ಮುಂದೆ ಒಬ್ಬ ದೊಡ್ಡ ಕಲಾವಿದೆಯಾಗಲು ಆ ಒಂದು ಘಟನೆಯೇ ಕಾರಣ. ಇದು ದೈವ ಇಚ್ಛೆಯಾಗಿತ್ತು ಅಂತಕ್ಕಂಥದ್ದನ್ನ ಪಂಡರಿಬಾಯಿ ಅವರು ಹೇಳ್ತಾರ. ಇದು ನಿನ್ನಿನ ದಿನ ಆಗಿರ್ತಕ್ಕಂತಹ ಒಂದು ಪುನರಾವರ್ತನೆ ವಿದ್ಯಾರ್ಥಿಗಳೇ. ಇವತ್ತಿನ ಈ ಪಾಠವನ್ನ ಮುಂದುವರಿಸೋಣ. ಆ ನಾಟಕ ಪ್ರದರ್ಶನ ನೋಡಲು ಪಿಟೀಲು ಚೌಡಯ್ಯನವರು ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದಕ್ಕೆ ಹಿರಣ್ಣಯ್ಯ ಅವರು ಬಂದಿದ್ದರು. ಅವರಿಬ್ಬರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ಅಂದು ರಂಗದ ಮೇಲೆ ಪಂಡರಿಬಾಯಿ ಅವರು ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ನೀಡಿದರು. ಹೀಗೆ ಮಹಾನಟಿಯೊಬ್ಬಳ ಸಿನಿಮಾಯಾನ ಶುರುವಾಯಿತು. ನೋಡಿ, ಆ ನಾಟಕವನ್ನ ನೋಡ್ಲಿಕ್ಕೆ ಹಿಂದೆ ಕಲಾವಿದರೆಲ್ಲ ಬರ್ತಾ ಇದ್ರು. ಸಿನಿಮಾ ನಿರ್ಮಾಪಕರಾಗ್ಲಿ, ಮತ್ತೊಬ್ಬರಾಗ್ಲಿ, ಮಗದೊಬ್ಬರಾಗ್ಲಿ, ಯಾರಿಗೆ ಕಲಾವಿದರುಗಳು ಬೇಕು ಅನ್ನಿಸ್ತು ಅಂತವುಗಳನ್ನೆಲ್ಲ ನೋಡಿ ಉತ್ತಮ ಕಲಾವಿದರನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಇಲ್ಲಿನೂ ಹೀಗೆ ಆಯ್ತು. ಇಲ್ಲಿ ಪಿಟೀಲು ಚೌಡಯ್ಯ ಒಬ್ಬ ಸಂಗೀತಕಾರರು, ಇವ್ರು ಬಂದಿದ್ರು. ಅದೇ ರೀತಿ ಕೆ ಹಿರಣ್ಣಯ್ಯ ಇವರು ಕೂಡ ಕಲಾವಿದರು. ಇವ್ರ ಹೆಸರನ್ನು ನೀವು ಕೇಳಿರ್ಬೋದು. ಇವರಿಬ್ರು ಆ ಒಂದು ನಾಟಕ ಪ್ರದರ್ಶನವನ್ನ ನೋಡ್ಲಿಕ್ಕೆ ಬಂದಿದ್ರು. ಅದೇ ಕಾಲಕ್ಕೆ ಅವರಿಬ್ರು ವಾಣಿ ಎಂಬ ಚಲನಚಿತ್ರವನ್ನ ಗಮನಿಸ್ಬೇಕು. ವಾಣಿ ಅಂತಕ್ಕಂತ ಚಲನಚಿತ್ರವನ್ನ ನಿರ್ಮಾಣ ಮಾಡಲು ಅವರು ಯೋಚನೆಯನ್ನ ಮಾಡ್ತಾ ಇದ್ರು. ಇಂತ ಸಂದರ್ಭದಲ್ಲಿ ಅವರು ಪಂಡರಿಬಾಯಿಯನ್ನ ನಾಟಕ ರಂಗದಲ್ಲಿ ನೋಡಿದ್ರು. ಅವರ ಅಭಿನಯವನ್ನ ಮೆಚ್ಕೊಂಡ್ರು ವಿದ್ಯಾರ್ಥಿಗಳೇ. ಮೆಚ್ಕೊಂಡು ಅವರಿಗೊಂದು ಸಣ್ಣ ಪಾತ್ರವನ್ನು ಕೊಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ರು. ಹೀಗೆ ಮಹಾನ್ ನಟಿಯೊಬ್ಬಳು, ಈ ಒಂದು ಪಾಠದ ಪ್ರಾರಂಭದಲ್ಲೇ ಹೇಳಿದ್ದೆ ನಾನು, ಭಾರತೀಯ ಚಿತ್ರರಂಗ ಎಂದೂ ಮರೆಯದ ನಟಿಯರಲ್ಲಿ ಈ ಪಂಡರಿಬಾಯಿ ಕೂಡ ಒಬ್ಳು ಅಂತ.
ಅಂದ್ರ ಈ ಮಹಾನಟಿಯೊಬ್ಬಳ ಜೀವನ ಸಿನಿಮಾಯಾನ ಹೀಗೆ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಯಾವುದರಿಂದ? ವಾಣಿ ಅಂತಕ್ಕಂತ ಚಲನಚಿತ್ರದ ಒಂದು ಸಣ್ಣ ಪಾತ್ರದಿಂದ ಆಕೆ ಸಿನಿಮಾ ರಂಗಕ್ಕೆ ಹೆಜ್ಜೆಯನ್ನ ಪಾದಾರ್ಪಣೆಯನ್ನ ಮಾಡಿದ್ರು. ನೋಡ್ರಿ ಮುಂದೆ ವಿದ್ಯಾರ್ಥಿಗಳು ಏನಾಗುತ್ತಂತ. ಇನ್ನು ವಾಣಿ ಚಿತ್ರದಲ್ಲಿ ಪಂಡರಿಬಾಯಿಯವರ ನಟನಾ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತ್ತು. ಲೋಕದೆದುರು ಅನಾವರಣಗೊಂಡಿತ್ತು. ಚಲನಚಿತ್ರದಲ್ಲಿ ನಟಿಸ್ತಕ್ಕಂತ ಈಗೇನು ಒಬ್ಬ ನಟಿ ಅಂತಕ್ಕಂಥದ್ದನ್ನ ಅನಾವರಣ ಅಲ್ಲೇ ತೋರಿಸ್ಕೊಂಡ್ರು. ಹೀಗೆ ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆಯ ಕೈ ಬಿಡಲಿಲ್ಲ. ನೋಡ್ರಿ ಏನಾಯ್ತು. ಆಮೇಲೆ ಅವರಿಗೆ ಈ ವಾಣಿ ಚಿತ್ರದ ಮೂಲಕ ಯಾವುದೇ ಮುಂದೆ ಅವಕಾಶಗಳು ಬರದೇ ಹೋದು. ಆದ್ರ ಅಲ್ಲಿ ಆಕೆ ಮೊದಲು ಪ್ರಾದಾರ್ಪಣೆ ಮಾಡಿದ್ದು ಎಲ್ಲಿ? ನಾಟಕದಲ್ಲಿ. ಆ ನಾಟಕ ರಂಗ ಆಕೆಯನ್ನ ಕೈ ಬಿಡ್ಲಿಲ್ಲ ವಿದ್ಯಾರ್ಥಿಗಳೇ. ಆಕೆ ನಾಟಕದಲ್ಲಿ ಮತ್ತ ನಟನೆ ಮಾಡಬೇಕಾಯ್ತು. ಅದೇ ರೀತಿ ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬೈವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು. ನೋಡ್ರಿ ಮುಂದೆ ಕರ್ನಾಟಕದಲ್ಲಿ ಅಷ್ಟೇ ಮಾತ್ರವಲ್ಲ, ಬೇರೆ ಅಂದ್ರೆ ದೂರದ ಊರಿಗೂ ಕೂಡ ಹೋಗಿ ನಾಟಕ ಪ್ರದರ್ಶನ ಮಾಡ್ತಕ್ಕಂಥ ಕಲೆಯನ್ನ ಆಕೆ ಪ್ರಾರಂಭಿಸಿದಳು. ಅಂದ್ರೆ ದೂರದ ಮುಂಬೈವರೆಗೆ ಹೋಗಿ ನಾಟಕ ಪ್ರದರ್ಶನ ಮಾಡ್ತಾ ಕುಟುಂಬಕ್ಕೆ ಆಸರೆಯಾದ್ರು ಅವರು ವಿದ್ಯಾರ್ಥಿಗಳೇ. ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ್, ಎವಿಎಂ ಸ್ಟುಡಿಯೋ ಮಾಲೀಕರಾಗಿದ್ದ ಚಟ್ಟಿಯಾರ್ ಅವರಿಗೆ ಪಂಡರಿಬಾಯಿಯವರ ಫೋಟೋ ಕೊಟ್ಟಿದ್ದರು. ತಿಂಗಳಿಗೆ 300 ರೂಪಾಯಿ ಮಾಸಿಕ ಸಂಬಳ, 3 ವರ್ಷಗಳಿಗೆ ಎವಿಎಂ ಜೊತೆ ಒಪ್ಪಂದ ಮಾಡಿಕೊಂಡು ಪಂಡರಿಬಾಯಿ ಮದರಾಸಿಗೆ ಬಂದು ನೆಲೆಸಿದರು. ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತರು. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ ಅವರಿಗೆ ನಾಯಕಿಯಾಗಿ ನಟಿಸಿದರು. ನೋಡ್ರಿ ಇದೇ ಸಮಯದಲ್ಲೂ ಯಾರು ವಿಮಲಾನಂದ ಯಾರು ಅಣ್ಣ? ಯಾರಣ್ಣ? ಪಂಡರಿಬಾಯಿಯವರ ಅಣ್ಣ. ಇವರು ಇವರ ಗೆಳೆಯರಾಗಿರ್ತಕ್ಕಂಥ ಸುದರ್ಶನ್ ಅಂತಕ್ಕಂಥವ್ರ ಕೈಯೊಳಗ ಅವರು ಏನ್ ಮಾಡಿದ್ರು, ಇವರು ಫೋಟೋವನ್ನು ಕೊಟ್ಟಿದ್ರು. ಅವರು ಎವಿಎಂ ಸ್ಟುಡಿಯೋ ಅದು ಎಲ್ಲಿದೆ ಅಂತಂದ್ರೆ ಮದ್ರಾಸಿನಲ್ಲಿದೆ. ಇಲ್ಲಿ ಚಲನಚಿತ್ರ ನಿರ್ಮಾಣವಾಗ್ತಕ್ಕಂಥದ್ದು. ಆ ಮಾಲೀಕರು, ಆ ಸ್ಟುಡಿಯೋದ ಮಾಲೀಕರಾಗಿರ್ತಕ್ಕಂಥವ್ರು ಯಾರು? ಚಟ್ಟಿಯಾರ್ ಅಂತ. ಆ ಚಟ್ಟಿಯಾರ್ ಅವರಿಗೆ ಪಂಡರಿಬಾಯಿ ಫೋಟೋ ಕೊಟ್ಟರು. ತಿಂಗಳಿಗೆ ಮಾಸಿಕ ವೇತನ ಕೇವಲ 300 ರೂಪಾಯಿ. ನೋಡ್ರಿ ಇದು 50, 40, 50, 60, 1949, 1950 ಒಂದು ಅವಧಿ ಒಳಗ ಈ ಮೊತ್ತ ದೊಡ್ಡದೇ. ಈಗ ನೀವೆಲ್ಲ ಪಾಕೆಟ್ ಮನಿ ಆಗಿ ಇಷ್ಟನ್ನೇ ಉಪಯೋಗಿಸ್ತೀರಿ, ಆದ್ರ ಆಗಿನ ಒಂದು ಅವಧಿಯೊಳಗ ಇದು ದೊಡ್ಡ ಮೊತ್ತವೇ ಆಗಿತ್ತು. ನೋಡ್ರಿ ಪ್ರಾರಂಭದಲ್ಲಿ ಆಕೆ 300 ರೂಪಾಯಿ ಮಾಸಿಕ ಸಂಬಳ ಗೊತ್ತು ಮಾಡಿಕೊಂಡು 3 ವರ್ಷ ಒಪ್ಪಂದ ಮಾಡ ಆ ಎವಿಎಂ ಸ್ಟುಡಿಯೋದೊಂದಿಗೆ 3 ವರ್ಷ ಒಪ್ಪಂದ ಮಾಡಿಕೊಂಡು ಅವರು ಮದ್ರಾಸಿಗೆ ಬಂದು ನೆಲೆಸಿದ್ರು. ನೋಡ್ರಿ ಭಾಷೆ ತಮಿಳುನಾಡಿನ ಭಾಷೆಯೇ ಬೇರೆ, ತಮಿಳು. ಕರ್ನಾಟಕದ ಭಾಷೆ ಕನ್ನಡ. ಅಲ್ಲಿ ಹೋಗಿ ಬರೀ ಅವರು ನಟನೆ ಮಾಡೋದಷ್ಟೇ ಅಲ್ಲ, ಆ ತಮಿಳು ಭಾಷೆಯನ್ನ ಚೆನ್ನಾಗಿ ಕಲ್ತರು. ಮೊದಲ ಒಂದು ಚಲನಚಿತ್ರ ಆ ಸ್ಟುಡಿಯೋದೊಳಗ ಯಾವುದು ಅಂತಂದ್ರ ಗುಣಸಾಗರಿ. ನೋಡ್ರಿ ಹೆಸರೇ ಹೇಳ್ತಾ, ಗುಣಸಾಗರಿ ಅಂತಕ್ಕಂತಹ ಚಲನಚಿತ್ರವನ್ನ ಹೊನ್ನಪ್ಪ ಭಾಗವತರ್ ಅವರೊಂದಿಗೆ ನಾಯಕಿಯಾಗಿ ನಟಿಸಿದ್ರು. ಇಲ್ಲಿ ಅಂದ್ರ ಎವಿಎಂ ಸ್ಟುಡಿಯೋದೊಳಗ ಅಲ್ಲೇ ಮೊದಲ ಚಲನಚಿತ್ರ ಗುಣಸಾಗರಿ ಅಂತಕ್ಕಂಥದ್ದು. ಇಲ್ಲಿ ಹೊನ್ನಪ್ಪ ಭಾಗವತರ್ ಅವರ ಜೊತೆಗೆ ನಟಿಯಾಗಿ ನಟಿಸಿದ್ರು. ಇನ್ನ ಅಲ್ಲಿಂದ ಪಂಡರಿಬಾಯಿಯವರ ಯಶೋಗಾತಿ ಶುರುವಾಯಿತು. ಪ್ರಾರಂಭದಲ್ಲಿ ಹೆಜ್ಜೆ ಹಾಕಿದ್ದು ವಾಣಿ ಚಲನಚಿತ್ರದ ಮೂಲಕ. ಇದಾದ್ಮೇಲೆ ಅಷ್ಟೊಂದು ಅವಕಾಶಗಳು ಹುಡುಕಿ ಬರಲಿಲ್ಲ. ಇನ್ನ ಬಣ್ಣ ಹಚ್ಚಲಿಕ್ಕೆ ಕಾರಣವಾಗಿದ್ದು ಮುದುಕನ ಮದುವೆ ನಾಟಕ. ಈ ನಾಟಕದ ನಂತರ ಆಕೆಗೆ ಅರಸಿ ಹೋಗಿದ್ದು ವಾಣಿ ಚಲನಚಿತ್ರ. ವಾಣಿ ಚಲನಚಿತ್ರ ಅದಾದ ನಂತರ ಅವಕಾಶಗಳು ಬಾರದೆ ಹೋದ್ರಿಂದ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೂರದ ಮುಂಬೈವರೆಗೂ ಕೂಡ ಹೋಗಿ ನಾಟಕ ಪ್ರದರ್ಶನ ಮಾಡತಕ್ಕಂಥ ಕಾಯಕವನ್ನ ಮಾಡಿದ್ರು. ಅದಾದ ನಂತರ ಎವಿಎಂ ಸ್ಟುಡಿಯೋದೊಂದಿಗೆ ಅವರು ಸಂಪರ್ಕವನ್ನ ಇಟ್ಕೊಂಡು 3 ವರ್ಷ ಅಲ್ಲೇ ಒಪ್ಪಂದ ಅಗ್ರಿಮೆಂಟ್ ಮಾಡಿಕೊಂಡು ಅಲ್ಲೇ ತಿಂಗಳಿಗೆ ಕೇವಲ 300 ರೂಪಾಯಿ ಸಂಬಳದೊಂದಿಗೆ ಅಲ್ಲಿ ಮೊದಲ ಚಲನಚಿತ್ರ ಯಾವುದು? ಗುಣಸಾಗರಿ ಅಂತಕ್ಕಂಥದ್ದು. ಅದು ಯಾರ ಜೊತೆ? ಹೊನ್ನಪ್ಪ ಭಾಗವತರ ಜೊತೆ ನಟಿಯಾಗಿ ನಟಿಸಿದ್ರು. ಹೀಗೆ ಪಂಡರಿಬಾಯಿಯವರ ಯಶೋಗಾಥೆ, ಈಗ ಯಶಸ್ಸಿನ ಕಥೆಗಳು ಪ್ರಾರಂಭವಾಗುತ್ತವೆ. ಈ ನಡುವೆ ಮದುವೆಯ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಚಲನಚಿತ್ರ ಎಂದು ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡರಿಬಾಯಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು. ನೋಡ್ರಿ ಈ ನಡುವೆ ಈಗಾಗಲೇ ಆ ಮುದುಕನ ಮದುವೆ
ನಾಟಕದ ಪ್ರಾರಂಭದಲ್ಲಿ ಅವರು ಯೌವನಕ್ಕೆ ಕಾಲಿಡತಕ್ಕಂತ ವಯಸ್ಸು. ಆದರೂ ಕೂಡ ಅವರು ಏನು ಮಾಡಿದ್ರು, ಆ ಯೌವನ ಅವಸ್ಥೆಯಲ್ಲಿ ಮದುವೆಯ ಪ್ರಸ್ತಾಪಗಳು ಬಂದರೂ ಕೂಡ ಅದನ್ನು ನಿರಾಕರಿಸಿದರು ವಿದ್ಯಾರ್ಥಿಗಳು. ಯಾಕಂದ್ರೆ ಕುಟುಂಬ ದೊಡ್ಡದು, ಕುಟುಂಬದ ನಿರ್ವಹಣೆಯನ್ನ ಮಾಡಬೇಕಾಗಿರ್ತಕ್ಕಂಥ ಪಾತ್ರ ಅದರಲ್ಲಿ ನಂದು ಪಾತ್ರ ಇದೆ ಅಂತ ಅಂದ್ಕೊಂಡ್ರು. ಹೀಗೆ ಅದನ್ನು ನಿರಾಕರಿಸಿ ಚಲನಚಿತ್ರ ಅಂತಂದ್ರೆ ಮೂಗು ಬರೀತಕ್ಕಂಥ ಕಾಲ ಬಂದಿತ್ತು. ಅಂತ ಒಂದು ಪ್ರಸಂಗದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ ನೋಡಿ, ಇದೊಂದು ಗಾದೆ ಮಾತು, ಆಡು ಮುಟ್ಟದ ಸೊಪ್ಪಿಲ್ಲ. ಏ ಹೀಗಂದ್ರ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಆಡು ಗೋಟ್ ಗೊತ್ತು ನಿಮಗೆ, ಸಾಕು ಪ್ರಾಣಿ. ಆಡು ಮುಟ್ಟದ ಸೊಪ್ಪಿಲ್ಲ. ಆಡು ಇಂಥ ಒಂದು ಪ್ರಾಣಿಯದ ಎಲ್ಲ ಗಿಡ ಗಂಟಿ ಮೂಲಿಕೆಗಳನ್ನ ತಿಂತಕ್ಕಂಥ ಪ್ರಾಣಿ. ಅದಕ್ಕೆ ಗಾಂಧೀಜಿಯವರು ಆಡಿನ ಹಾಲನ್ನ ಸೇವಿಸ್ತಾ ಇದ್ರು. ಅಂದ್ರೆ ಅದು ಔಷಧಿಯುಕ್ತ ಹಾಲು ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ಆಡು ತಿನ್ಲಾರ್ದೆ ಇರ್ತಕ್ಕಂಥ ಯಾವುದೇ ಎಲೆನೇ ಇಲ್ಲ ಅಂತ ಇದ್ರ ಅರ್ಥ. ಹಾಗೇನೆ ಇಲ್ಲಿ ಪಂಡರಿ ಬಾಯಿಯವರಿಗೆ ಅದನ್ನು ಹೋಲ್ಸರ್ ಹೇಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಡೆಸಿದ್ರು. ತಾಯಿಯಾಗಿ, ಸಹೋದರಿಯಾಗಿ, ತಂಗಿಯಾಗಿ, ನಟಿಯಾಗಿ, ಹೀಗೆ ಎಲ್ಲ ರೀತಿಯಲ್ಲಿ ನಟನೆ ಮಾಡತಕ್ಕಂತಹ ಕಲೆಯನ್ನ ಅವರು ಒಳಗೊಂಡ್ರು. ಹೀಗೆ ಸುಮಾರು 400ಕ್ಕೂ ಮಿಕ್ಕು ಚಿತ್ರಗಳಲ್ಲಿ ನಟಿಸಿದ ಪಂಡರಿಬಾಯಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿಯೂ ಹಾಗೂ ಹಿಂದಿ ಚಿತ್ರಗಳಲ್ಲಿ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ನೋಡ್ರಿ ಏನಾಯ್ತು, 400ಕ್ಕೂ ಮಿಕ್ಕು, ಮಿಕ್ಕು ಅಂದ್ರೆ 400ಕ್ಕಿಂತ ಹೆಚ್ಚಿಗೆ, ಅವರು 400ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥದ್ದು ವಿಶೇಷ. ಅಷ್ಟೇ ಅಲ್ಲ, ಈ ಕನ್ನಡ ಮಾತ್ರವಲ್ಲದೆ ಬರೀ ಕನ್ನಡ ಭಾಷೆಗಳಲ್ಲಿ ನಟನೆ ಮಾಡಲಿಲ್ಲ, ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ, ದಕ್ಷಿಣ ಭಾರತದ ಸಾಕಷ್ಟು ಭಾಷೆಗಳು, ಮರಾಠಿ ಅದ, ತಮಿಳು ಅದ, ಮಲಯಾಳಿ ಅದ, ತೆಲುಗು ಅದ, ಕನ್ನಡ ಇದೆ. ಹೀಗೆ ತಮಿಳಿನ ಅಂದ್ರ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ಮಾತ್ರವಲ್ಲದೆ ಹಿಂದಿಯಲ್ಲಿಯೂ ಕೂಡ ನಟನೆ ಮಾಡಿ ರಾಷ್ಟ್ರೀಯ ನಟಿ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡ್ರು. ಹೀಗೆ ಪಂಡರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ. ಭಾರತೀಯ ಹೆಣ್ತನ ಅಂತಂದ್ರ ಹೆಣ್ಣಿನ ಲಕ್ಷಣಗಳು ಏನಿರಬೇಕು ಅಂತ ಎಲ್ಲಾ ಪಾತ್ರಗಳಲ್ಲಿ ಆಕೆ ಕಂಡುಕೊಂಡ್ರು. ತಾಯಿಯಾಗಿ, ಸಹೋದರಿಯಾಗಿ, ತಂಗಿಯಾಗಿ, ನಟಿಯಾಗಿ, ಅಜ್ಜಿಯಾಗಿ, ಇನ್ನೂ ಕೆಲವು ಪಾತ್ರಗಳಲ್ಲಿ ಕೂಡ ಅವರನ್ನ ನಾವು ನೋಡಿದ್ದೇವೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂದ್ರೆ ಎಲ್ಲ ಪಾತ್ರಗಳನ್ನ ಲೀಲಾಜಾಲವಾಗಿ, ಅತ್ಯಂತ ಸಲೀಸಾಗಿ, ಸೊಗಸಾಗಿ ಅಭಿನಯ ಮಾಡ್ತಕ್ಕಂಥ ಕಲೆ ಅವಳಿಗೆ ಗೊತ್ತಿತ್ತು. ಇನ್ನ ಭಕ್ತಿ ಪರವಶವಾಗುವ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದ ಪಂಡರಿಬಾಯಿಯವರು ಇನ್ನೂ ಜನಮಾನಸದಲ್ಲಿ ಜನರ ಮನಸ್ಸಿನಲ್ಲಿ ನೋಡ್ರಿ, ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಭಕ್ತಿ ಪ್ರಧಾನ ಚಲನಚಿತ್ರಗಳಲ್ಲಿ ನಟನೆ ಇನ್ನೂ ಕೂಡ ಹೆಚ್ಚು ಜನರ ಮನಸ್ಸಿನಲ್ಲಿ, ಜನಮಾನಸದಲ್ಲಿ ಉಳಿದುಕೊಂಡಿರ್ತಕ್ಕಂತಹ ಪಾತ್ರಗಳು ವಿದ್ಯಾರ್ಥಿಗಳೇ, ಅದು ಯಾವ ಪಾತ್ರಗಳು ಅಂತೀರ? ಚಂದ್ರಮತಿ ಆಗ್ಲಿ, ಸತಿ ಸಪ್ಪುಬಾಯಿ ಆಗ್ಲಿ. ಚಂದ್ರಮತಿ ಸತ್ಯ ಹರಿಶ್ಚಂದ್ರ ಚಲನಚಿತ್ರದಲ್ಲಿ ಆ ಹರಿಶ್ಚಂದ್ರನ ಪತ್ನಿಯಾಗಿ ಚಂದ್ರಮತಿ ಅಂತಕ್ಕಂಥ ಪಾತ್ರವನ್ನ ಮಾಡಿರ್ತಕ್ಕಂಥದ್ದು ಸತಿ ಸಕ್ಕುಬಾಯಿ, ಸಂತ ಸತಿ ಸಕ್ಕುಬಾಯಿ ಚಲನಚಿತ್ರ. ಅದರೊಳಗೆ ಸಕ್ಕುಬಾಯಿಯಾಗಿ ಮಾಡಿರ್ತಕ್ಕಂಥ ನಟನೆ ಇವೆಲ್ಲ ಜನರ ಮನಸ್ಸಿನಲ್ಲಿ ಉಳಿದುಕೊಂಡು, ಪಂಡರಿಬಾಯಿ ಅಂದ ತಕ್ಷಣ ಕೆಲವೊಂದು ಚಲನಚಿತ್ರಗಳ ಸನ್ನಿವೇಶಗಳು ಇನ್ನೂ ಜನರ ಮನಸ್ಸಿನಲ್ಲಿ ಉಳಿದುಕೊಂಡಿವೆ. ಅಂತಹ ಒಂದು ಪಾತ್ರವನ್ನು ಆಕೆ ಮಾಡಿರ್ತಕ್ಕಂಥದ್ದು. ಇನ್ನು ಪಂಡರಿಬಾಯಿಯವರ ಪರಕಾಯ ಪ್ರವೇಶ ನಟನೆಗೆ ತನ್ಮಯತೆಗೆ ಅವರೇ ಸಾಟಿ. ಇದರರ್ಥ ಪಂಡರಿಬಾಯಿಯವರ ಪರಕಾಯ ಪ್ರವೇಶದ ನಟನೆಗೆ ತನ್ಮಯತೆಗೆ ಅವರೇ ಸಾಟಿ, ಅವರೇ ಸಾಟಿ. ಅವ್ರ ಹಾಗೆ ನಟನೆ ಮಾಡ್ಲಿಕ್ಕೆ ಮತ್ತೊಬ್ರಿಗೆ ಬರೋದಿಲ್ಲ ಅಂತ. ಅಷ್ಟೊಂದು ಪಾತ್ರಗಳಲ್ಲಿ ತಲ್ಲೀನವಾಗಿ ಅಭಿನಯಿಸ್ತಕ್ಕಂಥ ಕಲೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ವಿದ್ಯಾರ್ಥಿಗಳೇ. ಹಾಗಾಗಿ ಯಶಸ್ಸಿನ ಶಿಖರದಲ್ಲಿ ಇದ್ದಾಗಲೇ ಸಂತ ಸತಿ ಸಕ್ಕುಬಾಯಿ, ರಾಯರ ಸೊಸೆ, ಅನ್ನಪೂರ್ಣ, ಕೆರಳಿದ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸುತ್ತಿಲಿನವರಿಗೆ ನೆರವಾಗುವ ಮೂಲಕ ಚಿತ್ರರಂಗದ ಋಣ ತೀರಿಸಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಈ ಮಾದರಿಯು ಎಲ್ಲರಿಗೂ ಆದರ್ಶಪ್ರಾಯವಾದುದು. ನೋಡಿ, ಉತ್ತುಂಗದ ಶಿಖರದಲ್ಲಿದ್ದಾಗಲೇ ನಟಿಯಾಗಿ, ನಾಯಕಿಯಾಗಿ ಬೆಳೆದು ನಿಂತ ಮೇಲೆ ಅವ್ರೇನ್ ಮಾಡಿದ್ರು? ಸಕ್ಕುಬಾಯಿ, ರಾಯರ ಸೊಸೆ, ಅನ್ನಪೂರ್ಣ, ಕೆರಳಿದ ಸಿಂಹ, ಹೀಗ ತಾವೇ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ರು.
ಅದೇ ರೀತಿ ಬರೇ ನಿರ್ಮಾಣಕ್ಕೆ ಕೈ ಹಾಕಲಿಲ್ಲ, ತನ್ನನ್ನು ನಂಬಿಕೊಂಡಿರತಕ್ಕಂಥವ್ರಿಗೆಲ್ಲ ಆ ಮೂಲ ಋಣವನ್ನ ತೀರಿಸಿದ್ರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು, ಗಾದೆ ಮಾತಿದ್ ಕೆರೆಯ ನೀರನ್ನ ಕೆರೆಗೆ ಚೆಲ್ಲು. ಏನಪ್ಪ ಇದರ ಅರ್ಥ? ಕೆರೆಯ ನೀರನ್ನ ಕೆರೆಗೆ ಚೆಲ್ಲೋದು ಸಾಮಾನ್ಯವಾಗಿ ವರ್ಟಿಕಲ್ ಮೀನಿಂಗ್ ಏನಾಗುತ್ತ, ನೀರನ್ನ ತಗೊಂಡು ನೀರನ್ನ ಚೆಲ್ಲೋದು ಅಂತ ಅರ್ಥ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತಂದ್ರ ಆಕೆ ಚಲನಚಿತ್ರ ರಂಗದಲ್ಲಿ ನಾಟಕ ರಂಗದಲ್ಲಿ ಹೆಸರು ಗಳಿಸಿ ಹಣವನ್ನ ಸಂಪಾದನೆ ಮಾಡಿದ್ದು ಆ ಮೂಲಕವೇ. ಹಾಗಾದ್ರೆ ಆ ಒಂದು ವೃತ್ತಿಯಿಂದ ಗಳಿಸಿರ್ತಕ್ಕಂತ ಹಣವನ್ನ ಅದೇ ಒಂದು ಕ್ಷೇತ್ರದಲ್ಲಿ ಅದೇ ಒಂದು ವೃತ್ತಿಯಲ್ಲಿ ಹಣವನ್ನ ಹಾಕಿ ಚಲನಚಿತ್ರ ನಿರ್ಮಾಣ ಮಾಡೋದು, ನಾಟಕ ಸಂಘವನ್ನ ಕಟ್ಕೊಳ್ಳೋದು, ತನ್ನ ನಂಬಿರ್ತಕ್ಕಂಥವ್ರಿಗೆಲ್ಲ ಆ ಒಂದು ಸಹಾಯವನ್ನ ಹಣದ ಸಹಾಯವನ್ನ ಕೊಡ್ತಕ್ಕಂತಹ ಕಾರ್ಯವನ್ನ ಮಾಡಿದ್ರು. ಇಂತಹ ಒಂದು ವಿಷಯ ವಿಶೇಷತೆಯನ್ನು ತಿಳಿಸ್ಲಿಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತಕ್ಕಂತಹದನ್ನ ಇಲ್ಲಿ ನಾವು ಹೇಳ್ಬೋದು. ಈ ಮಾದರಿ ಎಲ್ಲರಿಗೂ ಆದರ್ಶಪ್ರಾಯವಾದುದು. ನಾವೆಲ್ಲ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಹಣೆ ಬರಹದಲ್ಲಿ ಏನೇನ್ ಮಾಡ್ಬೇಕಂತ ಬರದಿರ್ತದ ಅದು ಆಗತ್ತ. ಆದ್ರೆ ಇಂತಹ ಒಂದು ಆದರ್ಶಪ್ರಾಯ ಎಲ್ಲಾ ನಟಿಯರಿಗೂ ಸಿಗೋದಿಲ್ಲ. ಸಿನಿಮಾದಲ್ಲಿ ಎತ್ತರಕ್ಕೆ ಏರಿದಾಗಲೂ ಪಂಡರಿಬಾಯಿ ನಾಟಕ ರಂಗವನ್ನು ಮರೆಯಲಿಲ್ಲ. ಪ್ರಾರಂಭದಲ್ಲಿ ಬಣ್ಣ ಹಚ್ಚಿದ್ದು ನಾಟಕ ರಂಗದಿಂದಲೇ, ಅದು ಮುದುಕನ ಮದುವೆ ನಾಟಕದಿಂದ. ಅದಕ್ಕ ಶ್ರೀಕೃಷ್ಣ ಚೈತನ್ಯ ನಾಟಕ ಸಭಾ ಎಂಬ ತಂಡ ಕಟ್ಟಿ ನಾಡಿನಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿ ಸಹಕಲಾವಿದರಿಗೆ ನೆರವು ನೀಡಿದ ಉಪಕಾರಿ. ಒಂದು ನಾಟಕ ಸಂಘವನ್ನು ಕೂಡ ಕಟ್ಕೊಂಡ್ರು. ಆ ಮೂಲಕ ನಾಟಕಗಳ ಪ್ರದರ್ಶನ ಮಾಡುವುದರ ಮೂಲಕ ಎಲ್ಲಾ ಕಲಾವಿದರಿಗೆ ಅವಕಾಶ ಕೊಟ್ಟರು. ಉದಾರಿ ಅಂತಕ್ಕಂಥ ಹೆಸರನ್ನ ಪಡ್ಕೊಂಡ್ರು. ಇವರು ಕಟ್ಟಿರ್ತಕ್ಕಂಥ ನಾಟಕ ಸಂಘ ಶ್ರೀ ಕೃಷ್ಣ ಚೈತನ್ಯ ನಾಟಕ ಸಭಾ ಅಂತ. ಇನ್ನ ಅವರು ತನ್ನ ಜೀವಿತ ಕಾಲದಲ್ಲಿ ಎಂದೂ ಯಾವುದೇ ವಿವಾದಕ್ಕೆ ಸಿಲುಕಲಿಲ್ಲ. ಯಾವುದೇ ವಿವಾದಕ್ಕೆ ನೋಡ್ರಿ, ಸಿನಿಮಾ ನಟಿಯರದ ನಟರು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಮೀಡಿಯಾದೊಳಗ ಸಾಕಷ್ಟು ಊಹಾಪೋಹಗಳು ಇಳಿದವು. ಇವ್ರು ತಮ್ಮ ಜೀವಿತದ ಅವಧಿಯೊಳಗ ಯಾವುದೇ ಊಹಾಪೋಹಕ್ಕೆ ಇವ್ರ ಹೆಸರು ಉಂಟಾಗ್ಲಿಲ್ಲ, ಬರಲಿಲ್ಲ. ತನ್ನನ್ನು ಅವಲಂಬಿಸಿದವರೆಲ್ಲರೂ ನೆಲೆ ನಿಂತ ಮೇಲೆ ನೋಡು, ದೊಡ್ಡ ಕುಟುಂಬ ಇವ್ರದ್ದು ರಂಗರಾವ್ ಕುಟುಂಬ, 18 ಜನ ಮಕ್ಕಳ ಕುಟುಂಬ. ತನ್ನನ್ನು ನಂಬಿರ್ತಕ್ಕಂಥವರೆಲ್ಲರೂ ನೆಲೆ ನಿಂತ ಮೇಲೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ನೆಲೆ ನಿಂತ ಮೇಲೆ ತಡವಾಗಿ ಏನ್ ಮಾಡಿದ್ರು, 1971 ಮಂಡ್ಯದ ರಾಮರಾಯರನ್ನು ವಿವಾಹವಾದರು. ತಡವಾಗಿ ವಿವಾಹ ಮಾಡಿಕೊಂಡ್ರು. ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್, ತಮಿಳಿನ ಅದ್ಭುತ ಪ್ರತಿಭೆ ಶಿವಾಜಿ ಗಣೇಶನ್ ನಟಿಸಿದ ಮೊದಲ ಚಿತ್ರಗಳ ನಾಯಕಿ ಪಂಡರಿಬಾಯಿ ಎನ್ನುವುದು ಬಹುದೊಡ್ಡ ಗೌರವ. ಕನ್ನಡ ಚಲನಚಿತ್ರದ ಮೇರು ನಟ ಅಣ್ಣ ಅವರು ಅಂತ ಕರಿತೀನಿ. ಯಾರು? ಡಾಕ್ಟರ್ ರಾಜ್ಕುಮಾರ್. ಇವರು ನಟಿಸಿರ್ತಕ್ಕಂತ ಮೊದಲ ಚಲನಚಿತ್ರದಲ್ಲಿ ನಾಯಕಿ ನಟಿಯಾಗಿ ಇವರು ಅಭಿನಯಿಸಿದ್ರು. ಅದೇ ರೀತಿ ತಮಿಳಿನ ಅದ್ಭುತ ಪ್ರತಿಭೆ ಯಾರು? ಶಿವಾಜಿ ಗಣೇಶನ್ ಅಂತ. ಅವರು ನಟಿಸಿರ್ತಕ್ಕಂತ ಮೊದಲ ಚಲನಚಿತ್ರದಲ್ಲಿಯೂ ಕೂಡ ಇವರು ನಾಯಕಿಯಾಗಿ ನಟಿಸಿದ್ರು. ಈ ಒಂದು ವಿಷಯವನ್ನ ಕನ್ನಡಿಗರಾಗಿರ್ತಕ್ಕಂತ ನಾವು ಮರೆಯೋ ಹಾಗಿಲ್ಲ. ಇನ್ನ ಇವರಿಷ್ಟೆಲ್ಲ ಸಾಧನೆಗೆ ತಕ್ಕ ಹಾಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡ್ರು. ಅದೇ ರೀತಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ರು. ಇವರಿಗೆ ಸಂದ ಪ್ರಶಸ್ತಿಗಳು ಪಂಡರಿಬಾಯಿ ಅವರ ಸಾಧನೆಯನ್ನು ಸಾರಿ ಹೇಳುತ್ತವೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಯನ್ನ ನೋಡಿದ್ರ ಅವರ ಎಷ್ಟೊಂದು ಅದ್ಭುತ ಕಲಾವಿದೆ, ಆ ಅದ್ಭುತ ಕಲಾವಿದೆ ಅಂತ ಹೇಳಲಿಕ್ಕೆ ಆ ಪ್ರಶಸ್ತಿಗಳೇ ನಮ್ಗೆ ಸಾಕ್ಷಿ ಸಾಕು. ಇನ್ನು 1965 ಸತ್ಯ ಹರಿಶ್ಚಂದ್ರ ಚಿತ್ರದ ಚಂದ್ರಮತಿ ಪಾತ್ರದ ನಟನೆಯಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ, ರಾಷ್ಟ್ರೀಯ ರಾಜ್ಯ ಅಲ್ಲ ರಾಷ್ಟ್ರೀಯ ಶ್ರೇಷ್ಠ ನಟಿ ಅಂತಕ್ಕಂಥ ಪ್ರಶಸ್ತಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಪಡೆದರು. ಅದೇ ವರ್ಷ ತಮಿಳುನಾಡು ಸರ್ಕಾರ ಪಂಡರಿಬಾಯಿ ಅವರಿಗೆ ಕಲೈ ಮಾಮಣಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಇನ್ನ ಅವರು ಚಂದ್ರಮತಿ ಪಾತ್ರಕ್ಕಾಗಿ ರಾಷ್ಟ್ರೀಯ ಶ್ರೇಷ್ಠ ನಟಿ, ಅದೇ ರೀತಿ ಕಲೈ ಮಾಮಣಿ ಪ್ರಶಸ್ತಿಯನ್ನ ತಮಿಳುನಾಡು ಸರ್ಕಾರ ಕೊಡ್ತು. ಇನ್ನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅಂದ್ರೆ 1994 ರಾಜ್ಯೋತ್ಸವ ಪ್ರಶಸ್ತಿ, 95 ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ 2000 ಜೀವಮಾನ ಸಾಧನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ, ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ಫಿಲ್ಮ್ ಫೇರ್ ಅಂತ, ಆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ದೊರೆತಿದೆ. ಇನ್ನು ಬಂದಿದ್ದು ಬರಲಿ ಭಗವಂತನ ದಯೆ ಇರಲಿ, ಬಂದಿದ್ದು ಬರಲಿ ಭಗವಂತನ ದಯೆ ಇರಲಿ. ನಾವು ಸಾಧನೆ ಮಾಡ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ, ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ, ಸೋಲುಗಳನ್ನ ನಾವು ಅನುಭವಿಸಬೇಕಾಗುತ್ತೆ. ಸೋಲು ಗೆಲುವಿಗೆ ಸೋಪಾನ ಅಂತ ಕರಿತೀವಿ. ಸೋಲಿನ ಮೆಟ್ಟಲು ಏನದಲ್ಲ, ನಾ ಸೋತೆ ಅಂತ ಬಿಡಬಾರ್ದು, ಪ್ರಯತ್ನವನ್ನ ಮಾಡ್ಬೇಕು. ಅದಕ್ಕೆ ಹೇಳಾರ ಮರಳಿ ಪ್ರಯತ್ನ ಮಾಡು, ಮರಳಿ ಯತ್ನವು ಮಾಡು ಅಂತ. ಅದಕ್ಕ ಟ್ರೈ 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 ಅಗೇನ್ ಅಂತ ಇಂಗ್ಲಿಷ್ನೊಳಗು ಹೇಳುತ್ತ. ಹೀಗೆ ಅಂದ್ರೆ ನಾವು ಇಲ್ಲಿ ಏನಂತಂದ್ರ, ನಾವು ಪ್ರಯತ್ನದಲ್ಲಿ ಯಾವಾಗ್ಲೂ ವಿಫಲವಾದ್ರೆ ಧೈರ್ಯ ಹೊಂದದೆ
ಏನ್ ಮಾಡ್ಬೇಕು ಅದನ್ನ ಸಮಸ್ಯೆಯನ್ನ ಎದುರಿಸ್ಬೇಕು. ಅದಕ್ಕೆ ಬಂದಿದ್ದು ಬರಲಿ, ಭಗವಂತನ ದಯೆ ಇರಲಿ ಅಂತ ಆಕೆ ಅದನ್ನ ತನ್ನ ಒಂದು ಮನಸ್ಸಿನಲ್ಲಿ ಅನ್ಕೊಂಡು ಸಾಧನೆಯನ್ನ ಮಾಡ್ತಾ ಹೋದ್ರು. ಹೀಗೆ ನಂಬಿಕೆರಿಸಿದ್ದ ಪಂಡರಿ ಬಾಯಿ ಅವರು 1994ರಲ್ಲಿ ರಸ್ತೆ ಅಪಘಾತದಲ್ಲಿ ಒಂದು ಕೈ ಕಳೆದುಕೊಂಡರು. ಯಾವಾಗ ವಿದ್ಯಾರ್ಥಿಗಳೇ? 1994ರಲ್ಲಿ ರಸ್ತೆ ಅಪಘಾತವೊಂದರಲ್ಲಿ ಅವರು ತಮ್ಮ ಒಂದು ಕೈಯನ್ನ ಕಳ್ಕೊಂಡ್ರು. ಈ ಘಟನೆಯಿಂದ ಎದೆಗುಂದದೆ ನೋಡ. ಅದಕ್ಕೆ ಏನ್ ಹೇಳಿದ್ದು? ಬಂದಿದ್ದು ಬರಲಿ, ಭಗವಂತನದೇ ಇರಲಿ. ಅವರಿಗೆ ಆ ಸಮಸ್ಯೆ ಬಂತು, ಅಪಘಾತವಾಯಿತು, ಒಂದು ಕೈಯನ್ನ ಕಳ್ಕೊಂಡ್ರು 1994ರಲ್ಲಿ. ಆದರೂ ಆ ಘಟನೆಯಿಂದ ಅವರು ಎದೆಗುಂದಲಿಲ್ಲ. ಕಾಯಕವನ್ನು ಮುಂದುವರೆಸಿದ್ದು ಅವರ ಜೀವನ ಪ್ರೀತಿಗೆ ಸಾಕ್ಷಿಯಾಗಿದೆ. ಎಷ್ಟು ದಿನ ಬದುಕ್ತೀನಿ ಅಷ್ಟು ದಿನ ನಾವು ಸಾಧನೆ ಮಾಡಬೇಕು ಅಂತಕ್ಕಂಥ ಛಲ ನಮ್ಮಲ್ಲಿ ಇರಬೇಕು. ಅದಕ್ಕೆ ಆ ಸಾಕ್ಷಿಯಿಂದ ಅಂತಃಕರಣ ಮತ್ತು ಹೃದಯ ಶ್ರೀಮಂತಿಕೆ ಒಬ್ಬರಲ್ಲಿಯೇ ನೆಲೆಗೊಳ್ಳುವುದು ಅಪರೂಪ. ಪ್ರತಿಭೆ ಇರಬೇಕು, ಅಂತಃಕರಣ, ಹೃದಯ ಶ್ರೀಮಂತಿಕೆ ಎಲ್ಲವೂ ಒಬ್ಬರಲ್ಲಿಯೇ ಇರುವುದು ಅತಿ ಕಷ್ಟಕರ. ನೋಡ್ರಿ, ಒಬ್ಬರಲ್ಲಿ ಒಂದು ಗುಣ ಇದ್ರ ಇನ್ನೊಂದು ಕೊರತೆ ಇರುತ್ತ, ಒಬ್ಬರಲ್ಲಿ ಎರಡು ಗುಣ ಇದ್ರ ಇನ್ನೊಂದು ಕೊರತೆ ಇರುತ್ತ, ಒಬ್ಬರಲ್ಲಿ ಒಂದೇ ಗುಣ ಇದ್ರ ಇನ್ನು ಮುಖ್ಯಲ್ಲ ಒಂದು ಗುಣಗಳ ಕೊರತೆ ಇರುತ್ತ. ಅದಕ್ಕ ಅಲ್ಲೇ ಯಾಕಪ್ಪ ಈ ಮಾತು ಹೇಳ್ತಾರಂದ್ರ, ಪ್ರತಿಭೆ, ಅಂತಃಕರಣ, ಹೃದಯ ಶ್ರೀಮಂತಿಕೆ ಇವೆಲ್ಲವೂ ಇರ್ತಕ್ಕಂಥದ್ದು ಯಾರಿಗೆ? ಪಂಡರಿಬಾಯಿ ಅವರಿಗೆ. ಇವೆಲ್ಲ ಒಬ್ಬ ನಟಿ ಕಡೆನೆ ಇರೋದು ಅತ್ಯಂತ ಶ್ರೇಷ್ಠ ಸಹಾಯಕ ಅಂತ ಹೇಳ್ತಾರೆ. ಹೀಗೆ 29/1/2002ರಲ್ಲಿ ಪಂಡರಿಬಾಯಿ ಅವರು ನಿಧನರಾದರು. ಕಲಾ ರಸಿಕರ ಮನಸ್ಸಿನಲ್ಲಿ ಎಂದೆಂದಿಗೂ ಅಮರರಾದರು. ಇಂಥ ಒಂದು ಸನ್ನಿವೇಶದಲ್ಲಿ ಆಕೆ ಸಾಧನೆ ಮಾಡಿ ಅಪರೂಪದ ಕಲಾವಿದೆಯಾಗಿ ಅವರು ಕೊನೆಗೆ ತಮ್ಮ ಕೊನೆಯುಸಿರನ್ನ 29/2002ರಲ್ಲಿ ನಿಧನರಾದರು. ಅವರು ಇಹಲೋಕ ತ್ಯಾಗವನ್ನ ಮಾಡಿದ್ರು, ನಮ್ಮ ಜೀವನವನ್ನ ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ರು. ಆದ್ರ ಅವರು ಅಗಲಿ ಹೋದ್ರು ವಿದ್ಯಾರ್ಥಿಗಳೇ, ಆದ್ರೆ ಕಲಾ ರಸಿಕರ ಮನಸ್ಸಿನಲ್ಲಿ, ಕಲಾ ರಸಿಕರು ಯಾರಿಗಂತೀವಿ ನಾವು? ಕಲೆಯನ್ನ ಪ್ರೀತಿಸ್ತಕ್ಕಂಥವ್ರು ಅಂದ್ರೆ ನಮ್ಮೆಲ್ಲರಿಗೂ ಸಿನಿಮಾ, ನಾಟಕ, ಯಕ್ಷಗಾನ ಇಂತಹ ಸಮೂಹ ಮಾಧ್ಯಮಗಳಿಂದ ಮನರಂಜನೆಗಳನ್ನ ಪಡಿತೀವಿ. ಯಾರು ಕಲೆಯನ್ನ ಆಸಕ್ತಿ ಪಡ್ತಾರೆ, ಯಾರು ಚಲನಚಿತ್ರದಲ್ಲಿ ಆಸಕ್ತಿ ಇರುತ್ತೆ ನೋಡಲು ಇಂಥ ಒಂದು ಪಾತ್ರಗಳನ್ನ, ಅಂಥವರಿಗೆ ಈಕೆ ಜನರ ಮನಸ್ಸಿನಲ್ಲಿ ಅಮರರಾದರು. ಅಂದ್ರ ಅವರು ಹೋಗಿ ಎಷ್ಟೋ ವರ್ಷಗಳಾಗಿರ್ಬಹುದು, ಆದ್ರ ಅವರು ಕಲಾ ರಸಿಕರ ಮನಸ್ಸಿನಿಂದ ಎಂದೂ ಮಾಯವಾಗಿಲ್ಲ. ಆಕೆ ಅಂದ ತಕ್ಷಣ ನೆನಪಾಗೋದು ಆಕೆಯ ಮುಖ, ಆಕೆಯ ನಟನೆ, ಆಕೆಯ ಸಾಮರ್ಥ್ಯ. ಇಂಥವುಗಳೆಲ್ಲ ನಮ್ಮೆಲ್ಲರ ನೆನಪಿಗೆ ಬರ್ತಕ್ಕಂಥದ್ದು ಸಹಜ ವಿದ್ಯಾರ್ಥಿಗಳೇ. ಹೀಗೆ ಈ ಪಾಠವನ್ನ ನಾವು ಮುಗಿಸಿದ್ವಿ. ನಿಮ್ಗೆಲ್ಲ ಈ ಒಂದು ಪಾಠ ಚೆನ್ನಾಗಿ ಅರ್ಥವಾಗಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದ್ರ ಇಬ್ಬರು ತಾರೆಯರ ವಿಷಯವನ್ನ ನಾನು ಈ ಒಂದು ಪಾಠದ ಮೂಲಕ ತಮ್ಮೆಲ್ಲರಿಗೂ ಹೇಳಿದೆ. ನಾನು ಇಂದಿನ ದಿನ ನಿಮ್ಗೆ ಹೇಳಿದ್ದೆ, ನೀವೆಲ್ಲ ತಾರೆಗಳೇ, ಭವಿಷ್ಯತ್ತಿನ ತಾರೆಗಳು. ಅಂದ್ರ ನಮ್ಮ ಶಾಲೆಯ ಭವಿಷ್ಯತ್ತಿನ ತಾರೆಗಳು ಅಂದ್ರ ನೀವು ನಮ್ಮ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ಬದುಕ್ತಕ್ಕಂಥವ್ರು. ಈ ಸಿನಿಮಾದಲ್ಲಿಯೇ ಸಾಧನೆ ಮಾಡ್ಬೇಕಂತೇನಿಲ್ಲ ವಿದ್ಯಾರ್ಥಿಗಳು, ಯಾವ ರಂಗದಲ್ಲಿಯೂ ಕೂಡ ನಾವು ಸಾಧನೆ ಮಾಡ್ಬೋದು. ಆ ಸಾಧನೆಗೆ ಅಡ್ಡಿಯಾಗಿರ್ತಕ್ಕಂತ ಹಲವು ಸಮಸ್ಯೆಗಳನ್ನು ನಾವು ಎದುರಿಸಿನೇ ಬದುಕಬೇಕಾಗುತ್ತ. ಜೀವನ ಅಂದ್ರ ಅದು ಸುಖದ ಸುಪ್ಪತ್ತಿಗೆ ಅಲ್ಲ, ಸುಖದ ಸೋಪಾನ ಅಲ್ಲ, ಅದು ಕಷ್ಟಗಳಿಂದೇ ತುಂಬಿರ್ತಕ್ಕಂಥದ್ದು. ಕಷ್ಟವನ್ನು ಎದುರಿಸಿದ್ರೇ ಅದರ ಫಲ ಸಿಹಿಯಾಗಿರುತ್ತೆ. ಆದ್ದರಿಂದ ನಾವೆಲ್ಲ ನಮ್ಮ ಸಾಧನೆಯ ಹಾದಿಯಲ್ಲಿ, ನಾವು ಯಾವುದೇ ರಂಗದಲ್ಲಿ ಸಾಧನೆ ಮಾಡಲಿ, ಆ ಸಾಧನೆಯ ರಂಗದಲ್ಲಿ ನಮ್ಗೆ ಎಷ್ಟೋ ಕಷ್ಟಗಳು ಬಂದರೂ ಕೂಡ ಅವುಗಳ ಸಮಸ್ಯೆಯನ್ನು ನಿವಾರಿಸಿ ಬದುಕತಕ್ಕಂತಹ ಕಲೆಯನ್ನ ನಾವು ಒಳಗೊಂಡಿರ್ಬೇಕು. ಅಂದ್ರ ಯಾವುದೇ ಜೀವನಕ್ಕ ಅಡತಡೆ ಅಂತ ಅನ್ಕೋಬಾರ್ದು, ಹಣ ಒಂದು ನಿವಾರಣೆ ಮಾಡಲಾರ್ತಕ್ಕಂಥ ಸಮಸ್ಯೆ ಅಂತ ಅನ್ಕೋಬಾರ್ದು. ಯಾವುದೇ ಸಮಸ್ಯೆ ಆಗ್ಲಿ ನಿವಾರಿಸಲಾಗದ ಸಮಸ್ಯೆ ಅಂತ ನಾವು ಅನ್ನದೆ ನಾವು ಯಶಸ್ವಿಯಾಗಿ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು, ಅದೇ ರೀತಿ ಸಾಧನೆಯ ಹಾದಿಯನ್ನ ಕಂಡುಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು 9ನೇ ತರಗತಿಯ ಪಠ್ಯಪೂರಕ ಅಧ್ಯಯನದ ಮೊದಲ ಪಾಠವಾಗಿರ್ತಕ್ಕಂತಹ ಗುಣಸಾಗರಿ ಪಂಡರಿಬಾಯಿ ಅಂತಕ್ಕಂಥ ಪಾಠವನ್ನ ಮುಗಿಸ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಾನು ಮತ್ತೆ ಬರುವೆ.